ಅಪ್ಪಾಜಿ ಕೊಟ್ಟಿರೋ ಉತ್ತರ ಕೇವಲ ಇದೊಂದೇ ಸೆಂಟೆನ್ಸು. ನಮ್ಮ ಕ್ಯಾಂಡಿಡೇಟ್ ನೋಡಿ, 5 ವರ್ಷದಿಂದ SSK ಟ್ರಸ್ಟ್ ವರ್ಕ್ ಮಾಡ್ತಾ ಇದ್ದಾರೆ, ವಿದ್ಯಾವಂತರಿದ್ದಾರೆ. ಸೊ ಆ ಕಂಪ್ಯಾರಿಸನ್ ಮೇಲಿಗೆ ಹಿಡಿದಾರೆ ಹೊರತು ಮಹಿಳೆಯರನ್ನ ಅಗೌರವಿಸಬೇಕು ಅಂತ ಎಂದೂ ಕೂಡ ಅವ್ರ ಮನಸ್ಸಿನಲ್ಲಿಲ್ಲ. ಈಗ ಅಪ್ಪಾಜಿಯವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಇನ್ನೊಂದು ಅರ್ಥ ಮಾಡ್ಕೋಬೇಕು, ನಾನು ಮಹಿಳೆ, ನಮ್ಮ ಮಾವನವರು ನನಗೂ ಅವಕಾಶ ಮಾಡಿದ್ದಾರೆ. ಅವಕಾಶಕ್ಕಿನ ಕಾರ್ಯಕರ್ತರ ಒಂದು ಒತ್ತಡ, ಈ ರೀತಿಯ ವ್ಯಕ್ತಿ ಬೇಕು ನಮಗೆ, ಈ ರೀತಿ ಕ್ರಿಯಾಶೀಲರಾಗಿ ದಾವಣಗೆರೆಯಲ್ಲಿ ಯಾವ ರೀತಿ ಕೆಲಸ ಮಾಡಿದ್ದಾರೆ, ಇಡೀ ಡಿಸ್ಟ್ರಿಕ್ಟ್ನಲ್ಲೂ ಮಾಡಲಿಕ್ಕೆ ಒಂದು ಸಾಮರ್ಥ್ಯ ಇದೆ ಇವರಿಗೆ ಅಂತ ಜನರ ವಿಶ್ವಾಸಕ್ಕೆ ಇವತ್ತು ನನಗೆ ಕ್ಯಾಂಡಿಡೇಚರ್ ಸಿಕ್ಕಿದೆ. ಅಪ್ಪಾಜಿ ಕೊಟ್ಟಿರೋ ಉತ್ತರ ಕೇವಲ ಇದೊಂದೇ ಸೆಂಟೆನ್ಸು, ನಾನು ಕಮಲ ತಗೊಂಡೋಗಿ ಅವರಿಗೆ ಅರ್ಪಿಸ್ತೀನಿ ಅಂತ. ಒಂದು ಕಮಲ ತಗೊಂಡೋಗಿ ಅರ್ಪಿಸೋದು ಅಂದ್ರೆ ಏನು? ಒಂದು ಜವಾಬ್ದಾರಿಯುತವಾದ ಸ್ಥಾನ. MP ಕ್ಯಾಂಡಿಡೇಟ್ ಅಂದ್ರೆ ಅದು ದೊಡ್ಡ ಜವಾಬ್ದಾರಿ. ನನಗೆ ಫಸ್ಟ್ MP ಟಿಕೆಟ್ ಬಂದಿದೆ ಅಂದ್ರೆ ಬಹಳನೇ ಹೆದರಿಕೆ ಆಯಿತು, ಯಾಕಂದ್ರೆ ಇದು ದೊಡ್ಡ ಜವಾಬ್ದಾರಿ. 8 ಕ್ಷೇತ್ರ, 16 ಲಕ್ಷ ಮತದಾರರಿದ್ದಾರೆ. ಸೊ ಅದರಿಂದ ಇದು ಒಂದು ದೊಡ್ಡ ಜವಾಬ್ದಾರಿ. ಅದಕ್ಕೆ ಅಪ್ಪಾಜಿಯವರು ಉತ್ತರ ಕೊಟ್ಟಿದ್ದು ಕಂಪ್ಯಾರಿಸನ್ ಕ್ಯಾಂಡಿಡೇಟ್ನಲ್ಲಿ, ನಮ್ಮ ಕ್ಯಾಂಡಿಡೇಟ್ ನೋಡಿ 5 ವರ್ಷದಿಂದ SSK ಟ್ರಸ್ಟ್ ವರ್ಕ್ ಮಾಡ್ತಾ ಇದ್ದಾರೆ, ವಿದ್ಯಾವಂತರಿದ್ದಾರೆ. ಸೊ ಆ ಕಂಪ್ಯಾರಿಸನ್ ಮೇಲಿಗೆ ಹಿಡಿದಾರೆ ಹೊರತು ಮಹಿಳೆಯರನ್ನ ಅಗೌರವಿಸಬೇಕು ಅಂತ ಎಂದೂ ಕೂಡ ಅವ್ರ ಮನಸ್ಸಿನಲ್ಲಿಲ್ಲ. ದಯವಿಟ್ಟು ಇದನ್ನು ನೀವೆಲ್ಲರೂ ಕ್ಲಿಯರ್ ಮಾಡಿಕೊಡ್ರಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಹೇಳಬೇಕಾಗಿರೋದಿಷ್ಟೇ. ಬಿಸಿಲು ಜಾಸ್ತಿ ಇದೆ, ಅದರಿಂದ ತಂಪು ಹೊತ್ತಿನಲ್ಲಿ ಇಷ್ಟು ಮನೆ ಅಂತ ಜವಾಬ್ದಾರಿ ಹಂಚಿಕೊಂಡು ಯುವ ಕಾಂಗ್ರೆಸ್ ಇದೆ, ಮಹಿಳಾ ಕಾಂಗ್ರೆಸ್ ಇದ್ದಾರೆ. ಸೊ ನೀವೆಲ್ಲರೂ ಕ್ರಿಯಾಶೀಲರಾಗಿ ಕೆಲಸ ಮಾಡಿದರೆ ನಮ್ಮ ದಾವಣಗೆರೆ ಕ್ಷೇತ್ರದ ಧ್ವನಿಯಾಗಿ ನಾನು ಡೆಫಿನೆಟ್ಲಿ ರೆಪ್ರೆಸೆಂಟ್ ಮಾಡ್ತೀನಿ. ಪಾರ್ಲಿಮೆಂಟ್ನಲ್ಲಿ ಏನೇನು ಅನುದಾನ ಬರಬೇಕು ಅದನ್ನೆಲ್ಲ ತಗೊಂಡು ಬಂದು ಒಂದು ಸಮಗ್ರ ಅಭಿವೃದ್ಧಿಯ ನಿಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ.